ನಮಸ್ಕಾರ ಕರ್ನಾಟಕ ಟಿವಿಗೆ ಸ್ವಾಗತ ರಾಯಚೂರು ಪುನೀತ್ ರಾಜ್ಕುಮಾರ್ ಅಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ ಅಚ್ಚುಮೆಚ್ಚಿನ ಅಪ್ಪುವನ್ನು ಆ ಜಿಲ್ಲೆಯಲ್ಲಿ ವಿಶೇಷವಾಗಿ ಸ್ಮರಿಸಲಾಗ್ತಿದೆ ಮಕ್ಕಳನ್ನು ಹಿಗ್ಗಿ ಮುದ್ದಾಡುತ್ತಿದ್ದ ಆ ರಾಜಕುಮಾರ ಈಗಲೂ ಆ ಜಿಲ್ಲೆಯ ಪುಟಾಣಿಗಳ ಮಕ್ಕಳ ಜೊತೆಯಲ್ಲಿ ಸದಾ ನಗುತ್ತಿದ್ದಾರೆ ಹೀಗೆ ಮುಗ್ಧತೆಯಿಂದ ಕೂತಿರೋ ಪುಟಾಣಿಗಳು ಹಲ್ಲೊಬ್ರು ಇಲ್ಲೊಬ್ರು ಹಾಲು ಕುಡಿಯುತ್ತಾ ನಲಿಯುತ್ತಿರೋ ಮತ್ತಷ್ಟು ಮಕ್ಕಳು ಮಗುವೊಂದರ ಕೈಯಿಂದ ಸ್ಲೇಟ್ನಲ್ಲಿ ಅಪ್ಪು ಅಂತ ಬರೆಸೋ ಮೂಲಕ ಅಕ್ಷರಾಭ್ಯಾಸ ಮಾಡಿಸಿರೋ ಸಿಬ್ಬಂದಿ ಹೀಗೆ ಕುಂತ್ರು ನಿಂತ್ರು ಮುಗ್ಧ ಮನಸ್ಸಿನ ಸರದಾರ ಅಪ್ಪುವಿನ ಆರಾಧನೆ ಮಾಡ್ತಿರೋ ಈ ಮಕ್ಕಳೆಲ್ಲ ರಾಯಚೂರು ನಗರದ ವಾಸಿಗಳು ಹೌದು ರಾಯಚೂರು ನಗರದ ಹದಿನಾರನೇ ತಿಮ್ಮಾಪುರ್ ಪೇಟ್ ವಾರ್ಡ್ನಲ್ಲಿ ಕರ್ನಾಟಕವೇ ಮೆಚ್ಚುವಂಥ ಕೆಲಸ ಮಾಡಲಾಗಿದೆ ಇದೇ ಹದಿನಾರನೇ ತಿಮ್ಮಾಪುರ್ನ ನಗರಸಭೆ ಸದಸ್ಯೆ ಗಾಯತ್ರಿ ಹರೀಶ್ ನಾಡಗೌಡ ಹಾಗೂ ಅವರ ಪತಿ ಮಾಜಿ ನಗರಸಭೆ ಸದಸ್ಯ ಹರೀಶ್ ನಾಡಗೌಡ ಸೇರಿ ಇಂಥದ್ದೊಂದು ಅಪರೂಪದ ಕೆಲಸ ಮಾಡಿದ್ದಾರೆ ಮಾಜಿ ನಗರಸಭೆ ಸದಸ್ಯ ಹರೀಶ್ ನಾಡಗೌಡಗೆ ಪುನೀತ್ ರಾಜ್ಕುಮಾರ್ ಅಂದ್ರೆ ಎಲ್ಲಿಲ್ಲದ ಪ್ರೀತಿ ಅಭಿಮಾನ ವರ್ಷಗಳ ಕಾಲ ಅಪ್ಪು ಅಭಿನಯದ ಹಾಡುಗಳನ್ನೇ ಕಾಲರ್ ಟ್ಯೂನ್ಗಳನ್ನಾಗಿ ಇಟ್ಟುಕೊಳ್ಳುವಷ್ಟು ದೊಡ್ಡ ಅಭಿಮಾನಿಯಾಗಿದ್ರು ಹರೀಶ್ ಒಂದು ಇಪ್ಪತ್ತೊಂಬತ್ತು ಅಕ್ಟೋಬರ್ ಎರಡ್ ಸಾವಿರದ ಹದಿನಾರರಲ್ಲಿ ನನ್ನ ತಮ್ಮ ಸತ್ತೋದ ಅದೇ ಒಂದು ಏಳೆಂಟು ವರ್ಷ ಆದಮೇಲೆ ನಮ್ಮ ಪುನೀತ್ ರವರು ಅದೇ ದಿನಕ ದಿನಾಂಕಕ್ಕೆ ನಮ್ಮನ್ನು ಬಿಟ್ಟು ಅಗಲಿದರು ಇವರ ಒಂದು ಹೆಸರು ಶಾಶ್ವತವಾಗಿ ಉಳಿತಕ್ಕಂಥ ಕೆಲಸ ಆಗಬೇಕು ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಬೇಕಂತೇಳಿ ಉದ್ದೇಶದಿಂದ ಇವತ್ತು ಅಪ್ಪು ಅಂಗನವಾಡಿ ಕೇಂದ್ರವನ್ನಾಗಿ ಇವತ್ತು ನಾವು ಮಾಡಿದ್ದೇವೆ ಮತ್ತೊಮ್ಮೆ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ರಾಜ್ಯಪಾಲರಿಗೆ ನನ್ನ ಒಂದು ಮನವಿ ಕೋಟ್ಯಂತರ ರುಬ್ ಹೃದಯಗಳನ್ನು ಗೆದ್ದಿರ್ತಕ್ಕಂಥ ಏಕೈಕ ನಟ ಅವರ ಸೇವೆಯನ್ನು ಎಡಗೈ ಕೊಟ್ಟ ದಾನ ಬಲಗೈ ಗೊತ್ತಾಗಬಾರ್ದಂಥ ಸೇವೆ ಮಾಡಿರ್ತಕ್ಕಂಥ ಅಪ್ಪು ಅಣ್ಣನವರ ಹೆಸರು ಶಾಶ್ವತವಾಗಿ ಉಳಿಬೇಕಂತ ಒಂದು ಉದ್ದೇಶದಿಂದ ಈ ಒಂದು ಕಾರ್ಯವನ್ನು ನಾವು ಮಾಡಿದ್ದೇವೆ ಸರ್ ಹರೀಶ್ ನಾಡಗೌಡ ನಗರಸಭೆ ಸದಸ್ಯರು ರಾಯಚೂರು ನಟ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ನಿಧನದ ಬಳಿಕ ನೆಚ್ಚಿನ ನಟನ ಹೆಸರಿನಲ್ಲಿ ಏನಾದರೂ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ರು ಅಪ್ಪು ಅವರಿಗೆ ಮಕ್ಕಳೆಂದರೆ ಅಚ್ಚುಮೆಚ್ಚು ಹೀಗಾಗಿ ಮಕ್ಕಳು ಕೂಡ ಪುನೀತರನ್ನು ಆರಾಧಿಸುವ ರೀತಿ ಮಾಡಬೇಕು ಅಂತ ಅಪ್ಪು ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಲಾಗಿದೆ ಕಸದಿಂದ ರಸ ತೆಗೆಯಬಹುದು ಅನ್ನೋ ಹಾಗೆ ಹರೀಶ್ ತಿಮ್ಮಾಪುರ ವಾರ್ಡ್ನಲ್ಲಿ ಕಸ ವಿಲೇವಾರಿ ಮಾಡಲಾಗ್ತಿದ್ದ ಜಾಗದಲ್ಲಿ ಶಾಸಕರ ಅನುದಾನದ ಕೆಆರ್ ಡಿ ಬಿ ಫಂಡ್ ಬಳಸಿಕೊಂಡು ಸುಮಾರು ಹದಿನೈದು ಲಕ್ಷ ವೆಚ್ಚದಲ್ಲಿ ಈ ಅಪ್ಪು ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಿದ್ದಾರೆ ಇದಷ್ಟೇ ಅಲ್ಲ ಅಪ್ಪು ಅಂಗನವಾಡಿ ಕೇಂದ್ರದ ರಸ್ತೆಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಹೆಸರಿಟ್ಟು ತಮ್ಮ ಅಭಿಮಾನ ಪ್ರದರ್ಶಿಸಿದ್ದಾರೆ ಅಪ್ಪು ಅಂಗನವಾಡಿ ಕೇಂದ್ರದಲ್ಲಿ ಎಲ್ಲವೂ ಪುನೀತಮಯ್ಯ ತಾಯಿ ಕನ್ನಡಾಂಬೆಯ ಪಕ್ಕದಲ್ಲಿ ಅಪ್ಪು ಅವರ ಫೋಟೋಗಳನ್ನು ಅಳವಡಿಸಲಾಗಿದೆ ಗೋಡೆಯ ಮೇಲೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮಾಡಿರೋ ಸಾಧನೆಗಳ ಬಗ್ಗೆ ಉಲ್ಲೇಖಿಸಲಾಗಿದೆ ಇತ್ತ ಅಪ್ಪು ಅಂದ್ರೆ ಅಪ್ಪಿ ಮುದ್ದಾಡೋ ಮಕ್ಕಳು ಕೂಡ ಪ್ರತಿನಿತ್ಯ ಪುನೀತ್ ರಾಜ್ಕುಮಾರ್ ಆರಾಧನೆ ಮಾಡ್ತಿದ್ದಾರೆ ಪುಟಾಣಿ ಮಕ್ಕಳಿಗೆ ಶಿಕ್ಷಣದ ತರಬೇತಿಗಳ ಜೊತೆ ಅಪ್ಪು ಮಾಡಿರೋ ಸಮಾಜಮುಖಿ ಕೆಲಸಗಳನ್ನು ಪರಿಚಯಿಸುವ ಕಾರ್ಯ ನಡೆಯುತ್ತಿದೆ ಜೊತೆಗೆ ಅಪ್ಪು ಅಂತ ಸ್ಲೇಟ್ನಲ್ಲಿ ಬರೆಸಿ ಅಕ್ಷರಾಭ್ಯಾಸವನ್ನು ಮಾಡಿಸಲಾಗ್ತಿದೆ ಅದೇನೇ ಇರಲಿ ಮಕ್ಕಳಿಗಾಗಿಯೇ ನಿರ್ಮಾಣವಾಗಿರೋ ಅಪ್ಪು ಅಂಗನವಾಡಿ ಕೇಂದ್ರ ಸದಾ ಹೀಗೆ ಪ್ರಜ್ವಲಿಸುತ್ತಲೇ ಇರಬೇಕು ಮೈಸೂರಿನಲ್ಲಿ ಅಪ್ಪು ಅಂಗನವಾಡಿ ಕೇಂದ್ರ ನಿರ್ಮಾಣವಾಗ್ತಿರೋದು ಬಹುಶಃ ರಾಜ್ಯದಲ್ಲಿ ಮೊಟ್ಟ ಮೊದಲ ಅಂಗನವಾಡಿ ಅಂತಂದ್ರೆ ತಪ್ಪಲ್ಲ ಅದರ ಜೊತೆಗೆ ಇವತ್ತು ರಾಯಚೂರಿನಲ್ಲಿ ಈ ಒಂದು ಹೊಸ ಪ್ರಯತ್ನಕ್ಕೆ ನಾಂದಿ ಹಾಡಿದಿರುವಂಥ ಶ್ರೀ ಹರೀಶ್ ನಾಡ್ಗೌರವರ ಒಂದು ಸೇವೆ ಮನೋಭಾವ ಬಹಳ ಮೆಚ್ಚುಗೆ ಆಗಿದೆ ಯಾಕಂತಂದರೆ ಇವತ್ತು ಈ ಒಂದು ಪ್ರದೇಶ ಒಂದು ಹಾಳಾದ ಕೊಂಪೆಯಾಗಿತ್ತು ಬಯಲು ಬಯಲು ದಸೆಗೆ ಕಾರಣವಾಗಿತ್ತು ಅದನ್ನು ಸ್ವಚ್ಛ ಮಾಡಿ ಅದಕ್ಕೊಂದು ರೂಪ ಕೊಟ್ಟು ಅಂಗನವಾಡಿ ಕೇಂದ್ರವನ್ನು ತಯಾರು ಮಾಡ್ತಾಯಿದ್ರು ಅದೇ ಸಂದರ್ಭದಲ್ಲಿ ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಅಪ್ಪು ಅಂದರೆ ಪುನೀತ್ ರಾಜ್ಕುಮಾರ್ ಅವರು ನಿಧನರಾದಾಗ ಅದರ ಜೊತೆಗೆ ಅವರ ತಮ್ಮನ ಸೇವೆಯ ಮೂಲಕ ಅಪ್ಪುವಿನ ಸೇವೆಗೆ ಕಾರಣ ಒಂದು ಕಾರಣಕ್ಕ ಈ ಒಂದು ಅಪ್ಪು ಅಂಗನವಾಡಿಯನ್ನು ನಿರ್ಮಾಣ ಮಾಡಿದ್ದಾರೆ ನಾನು ಅವರ ಒಂದು ಕಾಳಜಿಯ ಮನಸ್ಸು ಜೊತೆಗೆ ಇವತ್ತು ನಾವೆಲ್ಲ ಸಾರ್ವಜನಿಕರಿಗೆ ಒಂದು ಇಡೀ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿಕೊಡೋದೇನೆಂದರೆ ರಾಜ್ಯದಲ್ಲಿರುವಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಅಪ್ಪು ಅಂಗನವಾಡಿ ಕೇಂದ್ರ ಅಂತ ಹೆಸರು ಮರುನಾಮಕರಣ ಮಾಡಬೇಕಂತ ನನ್ನ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದೇನೆ ಫಲಗುಲ ನಾಗರಾಜ ಸಾಹಿತಿ ಇಲ್ಲಿ ಕಲಿಯುವ ಪ್ರತಿ ಮಗುವು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಮುಗ್ಧತೆ ಸರಳತೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತಾಗಲಿ ಅನ್ನೋದು ನಮ್ಮ ಆಶಯ ಅನಿಲ್ ಕುಮಾರ್ ಕರ್ನಾಟಕ ಟಿವಿ ರಾಯಚೂರು